ಇಂದಿನಿಂದ ಒಂದು ವಾರ ಹದಿನೈದನೇ ಬೆಂಗಳೂರು ಚಲನಚಿತ್ರೋತ್ಸವ ನಡೆಯಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಉದ್ಘಾಟನೆ ಮಾಡಲಿದ್ದಾರೆ ಪ್ರತಿಷ್ಠಿತ ಹದಿನೈದನೇ ಬೆಂಗಳೂರು ಅಂತ ರಾಷ್ಟ್ರೀಯ ಚಲನಚಿತ್ರೋತ್ಸವ ಇಂದು ಉದ್ಘಾಟನೆಗೊಳ್ಳಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದ ಮುಂಭಾಗದಲ್ಲಿ ನಡೆಯಲಿರುವ ಅದೂರಿ ಕಾರ್ಯಕ್ರಮದಲ್ಲಿ ಚಿತ್ರೋತ್ಸವವನ್ನು ಉದ್ಘಾಟಿಸಲಿದ್ದಾರೆ ಖ್ಯಾತ ನಟ ಜಬ್ಬಾರ್ ಪಟೇಲ್ ಬಾಂಗ್ಲಾ ನಟಿ ಅಜ್ಮೇರಿ ಬಂದೋ ಚೆಕ್ ವಿಮರ್ಶಿಕಾ ವಿಯಾರಾ ಲ್ಯಾಂಗ್ರೋವಾ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ ಉದ್ಘಾಟನಾ ಚಲನಚಿತ್ರವಾಗಿ ಪೀಟರ್ ಲೂಸಿ ನಿರ್ದೇಶನದ ಸ್ವಿಸ್ ಚಲನಚಿತ್ರ ಬೋನ್ಚೋರ್ ಸ್ವಿಟ್ಜರ್ಲ್ಯಾಂಡ್ ಪ್ರದರ್ಶನಗೊಳ್ಳಲಿದೆ ಸಮಾರಂಭದಲ್ಲಿ ಮೂರು ಬಾರಿ ಗ್ಯಾಮಿ ಪ್ರಶಸ್ತಿ ಪಡೆದ ರಿಕ್ಕಿ ಕೇಜ್ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿದೆ ಸುಮಾರು ಐವತ್ತಕ್ಕೂ ಹೆಚ್ಚು ದೇಶಗಳು ಎರಡ್ನೂರು ಚಿತ್ರಗಳು ಪ್ರದರ್ಶನ ಕಾಣಲಿವೆ ನಟ ಧನಂಜಯ್ ಚಿತ್ರೋತ್ಸವದ ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರೆ ಒರಾಯನ್ ಮಾಲ್ ಸುಚಿತ್ರಾ ಸಿನಿಮಾ ಅಕಾಡೆಮಿ ಕಲಾವಿದರ ಸಂಘಗಳ ಹದಿನಾಲ್ಕು ಪರದಿಯಲ್ಲಿ ಚಿತ್ರಗಳು ಪ್ರದರ್ಶನಗೊಳ್ತಾ ಇವೆ ಕನ್ನಡ ಚಿತ್ರರಂಗಕ್ಕೆ ತೊಂಬತ್ತು ವರ್ಷ ತುಂಬಿದ ಪ್ರಯುಕ್ತ ಕನ್ನಡ ವಿಭಾಗದಲ್ಲಿ ಮೂವತ್ತು ಕನ್ನಡ ಚಿತ್ರಗಳು ಪ್ರದರ್ಶನಗೊಳ್ಳಲಿವೆ ಸಿನಿಮಾಗಳನ್ನ ವೀಕ್ಷಿಸಲು ಸಾರ್ವಜನಿಕರಿಗೆ ಎಂಟುನೂರು ರೂಪಾಯಿ ಚಿತ್ರೋದ್ಯಮದ ಸದಸ್ಯರಿಗೆ ನಾಕ್ನೂರು ರೂಪಾಯಿ ಹಿರಿಯ ನಾಗರಿಕರಿಗೆ ನಾಕ್ನೂರು ರೂಪಾಯಿ ಪ್ರವೇಶದ ದರ ನಿಗದಿಪಡಿಸಲಾಗಿದೆ ಆನ್ಲೈನ್ ಮೂಲಕ ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿದೆ